ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹೆಲ್ದಿ ಆಗಿರುವಂಥದ್ದು ಒಂದು ಉಂಡೆ ಮಾಡಿ ತೋರಿಸ್ತೀನಿ. ಅದಕ್ಕೆ ಬೆಲ್ಲ ಸಕ್ಕರೆ ಏನು ಹಾಕಿದ್ರೆ ಉಂಡೆ ಮಾಡ್ತೀನಿ ರೀ. ಅದು ಯಾವ ಉಂಡೆ ಅಂತ ನೋಡ್ಕೊಂಬರೂ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಕಿನ ಮೊದಲಾಗಿ ನೀವು ನೋಡ್ಬೋದು ರೀ. ಈಗ ನಾನು ಒಂದು ಕಪ್ ಶೇಂಗಾದ ಕಾಳು ತೊಗೊಂಡಿನಿ ರೀ, ಅವು ಹಾಕೊಂಡು ಹುರ್ಕೋತೀನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವು ಶೇಂಗಾದ ಕಾಳು ಹುರ್ಕೋಬೇಕ್ರಿ. ನಾ ಈ ರೆಸಿಪಿ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಸ್ಕಿಪ್ ಮಾಡಿರೋದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ಇವು ಶೇಂಗಾದ ಕಾಳು ಹುರಿದಾವ ನೋಡ್ರಿ, ಈಗ ನಾ ತಕ್ಕೋತೀನಿ ನೋಡ್ರಿ. ಈಗ ಒಂದು ಪಾತ್ರೆಗೆ ಹಾಕೋತೀನಿ ರೀ. ಈಗ ಅದೇ ಪಾತ್ರೆಗೆ ನಾ ಒಂದು 3/4 ಕಪ್ನಷ್ಟು ಬಾದಾಮಿ ತೊಗೊಂಡಿನಿ, ಅವು ಹಾಕೋತೀನಿ. ಇವು ಅಷ್ಟೇ ಇಷ್ಟೇ ಅಂತೇನಿಲ್ಲ ರೀ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತೊಗೋಬೋದು ರೀ. 1 ಕಪ್ ಶೇಂಗಾದ ಕಾಳು ಹಾಕ್ಕೊಂಡಿನಿ. ಈಗ ಇವು 3/4 ಕಪ್ನಷ್ಟು ಬಾದಾಮಿ ಹಾಕ್ಕೊಂಡಿನಿ. ಈಗ ಇದ್ರಾಗೆ ನಾನು ಒಂದು ಸ್ವಲ್ಪ 1/4 ಕಪ್ ಗೋಡಂಬಿ ತೊಗೊಂಡಿನಿ, ಅವನು ಹಾಕೋತೀನಿ ರೀ. ಎರಡು ಚಲೋ ಹೊತ್ತಿನಾಗೆ ಹುರ್ಕೋತೀನಿ ರೀ. ಮಕ್ಕಳಿಗೆ ನಾವು ಆ ಡ್ರೈ ಫ್ರೂಟ್ಸ್ ಈ ಡ್ರೈ ಫ್ರೂಟ್ಸ್ ಅದು ಕೊಟ್ಟರೆ ತಿನ್ನಾಕ ಇಷ್ಟಪಡಲ್ಲ ರೀ. ಅದು ಬೇಡ ಇದು ಬೇಡ ಅದು ಬೇಕು ಇದು ಬೇಕು ಅಂತಿರ್ತಾರೆ. ಹಂಗಾಗಿ ನಾವು ಎಲ್ಲ ಥರ ಮಿಕ್ಸ್ ಮಾಡಿ ಉಂಡಿ ಮಾಡಿಕೊಟ್ರೆ ದಿನ ಒಂದೊಂದು ಉಂಡಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ರೀ. ಈಗ ಇವು ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿನಿ ರೀ. ಇದ್ರಾಗ ಒಂದು ಸ್ವಲ್ಪ ವಾಲ್ನಟ್ ಹಾಕೋತೀನಿ. ನಿಮ್ಮ ಮನೆಯಾಗ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಹಾಕೋಬೋದು. ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತಿನಿಲ್ಲ, ಯಾವುದಾದ್ರೂ ಹಾಕೋಬೋದು. ನನ್ನ ಮನೆಯಾಗ ಎಲ್ಲ ಇತ್ತು, ಹಿಂಗಾಗಿ ಎಲ್ಲ ಹಾಕ್ಕೊಂಡಿನಿ ರೀ ನಾನು. ಈಗ ವಾಲ್ನಟ್ ಹಾಕ್ಕೊಂಡಿನಿ ನೋಡ್ರಿ. ಈಗ ಇದ್ರಾಗೆ ಸ್ವಲ್ಪ ಪಿಸ್ತಾ ತೊಗೊಂಡಿನಿ, ಅವನು ಹಾಕೋತೀನಿ ನೋಡ್ರಿ. ಇವೆಲ್ಲ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಇದಕ್ಕೇನು ತುಪ್ಪ ಎಣ್ಣೆ ಏನು ಹಾಕೋಬೇಡ್ರಿ, ಹಂಗೆ ಒಣದೆ ಫ್ರೈ ಮಾಡ್ಕೊಳ್ರಿ. ಇವು ಹುರಿದಾವ ನೋಡ್ರಿ, ನಾ ತಕ್ಕೋತೀನಿ ನೋಡ್ರಿ. ಈ ಶೇಂಗಾದ ಕಾಳೇನು ಹಾಕ್ಕೊಂಡಿದ್ನಲ್ಲ ರೀ, ಅದ್ರಾಗೆ ಹಾಕೋತೀನಿ ನೋಡ್ರಿ. ಈ ರೆಸಿಪಿ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ರೀ. ನಿಮ್ಗೆ ಯಾವಾಗ ಟೈಮ್ ಇರ್ತದೆ ನೋಡ್ಕೊಂಡು ನೀವು ಮಾಡ್ಕೋಬೇಕಾಗ್ತದೆ ರೀ. ಯಾಕಂದರೆ ಎಲ್ಲ ಹುರಿದ್ಬಿಟ್ಟು ಮಾಡಬೇಕಾಗ್ತೈತಲ್ಲ. ಹಾಗಾಗಿ ನಾನು ಈಗಿದ್ದಕ್ಕೆ ಸ್ವಲ್ಪ ಸೂರ್ಯಪಾನ ಬೀಜ ಮತ್ತು ಸ್ವಲ್ಪ ಕುಂಬಳಕಾಯಿ ಬೀಜ ತೊಗೊಂಡಿನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇರ್ತದೆ ಅಂತ ಹೇಳಿದ್ನಲ್ಲ ರೀ, ಅವೆಲ್ಲ ಹಾಕ್ಕೊಬೋದು ರೀ. ಇವನು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ರೀ. ನಾನು ಎರಡು ಒಟ್ಟಿಗೆ ಹಾಕ್ಕೊಂಡಿನಿ, ನೀವು ಸಪ್ರೇಟ್ ಸಪ್ರೇಟಾಗಿ ಆದರೂ ಹುರ್ಕೋಬೋದು ರೀ. ನೀವೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹುರ್ಕೊಂಡು ಹಾಕ್ಕೊಳ್ರಿ. ಸೂರ್ಯಪಾನ ಬೀಜ ಈ ರೀತಿ ಇರ್ತಾವೆ ನೋಡ್ರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಇವು ಕುಂಬಳಕಾಯಿ ಬೀಜ ಗ್ರೀನ್ ಕಲರ್ ಅದಾವೆ, ಸೂರ್ಯಪಾನ ಬೀಜ ವೈಟ್ ಕಲರ್ ಅದಾವೆ. ಹುರಿತಾ ಇದ್ದಾಗೆ ಗಮ ಬರೋದು ನಿಮ್ಗೆ ಗೊತ್ತಾಗ್ತದೆ. ಹುರಿದಾವ ತಕ್ಕೊಳ್ಬೇಕ್ರಿ. ಈಗ ಹುರಿದಾವ ರೀ, ನಾ ಅದೇ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಇವೆಲ್ಲ ಲೈಟಾಗಿ ಹುರ್ಕೋಬೇಕಾಗ್ತೈತೆ ರೀ. ಈಗ ಅದೇ ಪಾತ್ರೆಗೆ ನಾ 1 ಕಪ್ ಎಳ್ಳು ತೊಗೊಂಡಿನಿ ರೀ, ಬಿಳಿ ಎಳ್ಳು ಅವು ಹಾಕೋತೀನಿ. ನೀವು ಕರಿ ಎಳ್ಳಾದರೂ ತೊಗೋಬೋದು, ಬಿಳಿ ಎಳ್ಳಾದರೂ ತೊಗೋಬೋದು ರೀ. ಇದನ್ನು ಚಲೋ ಹೊತ್ತಿಗೆ ಹುರ್ಕೋತೀನಿ ರೀ. ಈ ಚಳಿಗಾಲಕ್ಕೆ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ರೀ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಈ ಒಳ್ಳೆ ಹೆಲ್ತಿ ಆಗಿರುವಂಥ ರೆಸಿಪಿಗಳು ನಾವು ಮಾಡ್ಕೊಂಡು ಊಟ ಮಾಡಬೇಕಾಗ್ತೈತಿ. ನಾನೀಗ ಈ ಡ್ರೈ ಫ್ರೂಟ್ಸಿಂದ ಮಾಡಾಕತ್ತೀನಿ. ನಿಮಗೂ ಅನುಕೂಲ ಆದ್ರೆ ನಿಮ್ಮನೆ ನೀವು ಮಾಡ್ಕೊಂಡು ತಿನ್ಬೋದು ರೀ. ಮಕ್ಕಳಿಗೆ ಕೊಟ್ರೆ ಒಳ್ಳೇದು ರೀ. ಈಗ ಹುರಿ ಹಾಕತ್ತಾ ನೋಡ್ರಿ ಹೇಳಿ, ನಿಮ್ಗೆ ಗೊತ್ತಾಗ್ತಿರ್ಬೇಕು ಸೌಂಡ್ ಕೇಳಿಸಿದ್ರೆ ಪಾತ್ರೆ ಬಿಸಿ ಇರ್ತೈತಲ್ಲ, ಹಂಗಾಗಿ ಬೇಗ ಬೇಗ ಹುರಿತಾವ್ರಿ. ಈಗ ನಾನು ಇವನು ಅದೇ ಪಾತ್ರೆ ಬೇಗ ಹಾಕೋತೀನಿ ನೋಡ್ರಿ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಗಸಗಸಿ ತೊಗೊಂಡಿನಿ, ಅವನು ಹಾಕೋತೀನಿ ರೀ. ಇವನು ಬೇಗನೆ ಹುರ್ಕೋಬೇಕಾಗ್ತದೆ ರೀ, ಯಾಕಂದ್ರೆ ಹೊತ್ತು ಸಾಧ್ಯತೆ ಇರ್ತೈತಿ. ಸಣ್ಣ ಇರ್ತಾವಲ್ಲ, ಬೇಗ ಹೊತ್ತಾವ್ರಿ. ಮತ್ತು ಪಾತ್ರೆನು ಬಿಸಿ ಇರ್ತಾವೆ, ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತದೆ ರೀ. ಈಗ ಇವು ಹುರಿದಾವು, ನಾವು ಎದ್ದು ಹಾಕೋತೀನಿ ನೋಡ್ರಿ. ನಾನೊಂದು 3/4 ಕಪ್ನಷ್ಟು ಅಗಸಿ ತೊಗೊಂಡಿನಿ ರೀ, ಅವನು ಹಾಕೋತೀನಿ ನೋಡ್ರಿ. ಇದು ಅಗಸಿ ಚಟ್ನಿ ಮಾಡ್ಕೊಂಡು ತಿಂತೀವಲ್ಲ ರೀ ನಾವು, ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಅಗಸಿ ಚಟ್ನಿ ತಿನ್ನಲ್ಲ ಅಂದವರು ಈ ರೀತಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ನೀವು ಅಗಸಿ ಅಂದ್ರೆ ಏನಂತ ಕೇಳ್ಬೋದು, ಇಂಗ್ಲೀಷಲ್ಲಿ ಫ್ಲೆಕ್ಸ್ ಸೀಡ್ ಅಂತಾರೆ. ನಿಮ್ಗೆ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಅಗಸಿ ಚಟ್ನಿ ತುಂಬ ಎಲ್ಲ ಕಡೆ ಫೇಮಸ್ ರೀ, ಮಾಡ್ತಾನೆ ಇರ್ತಾರೆ. ನಾನು ಅಗಸಿ ಚಟ್ನಿ ಮಾಡ್ತಾ ಇರ್ತೀನಿ. ಇವು ಅಗಸಿನೂ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಇವತ್ತು ಅಗಸಿನೂ ಹುರಿದು ಹಾಕಕತ್ತೀನಿ ನೋಡ್ರಿ. ಇವನು ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತದ್ರಿ. ಇವು ಹುರಿಬೇಕಾದ್ರೆ ಸಿಡಿ ಸಾಧ್ಯತೆ ಇರ್ತೈತಿ, ನೀವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ನೋಡ್ರಿ ಈ ರೀತಿ ಸಿಡಿತಾವ್ರಿ. ಈ ಸಿಡಿದೆಲ್ಲ ಸ್ವಲ್ಪ ಕಮ್ಮಿ ಆಯ್ತಂದ್ರೆ ಹುರಿದಾವ ಅಂತ ಅರ್ಥಾರೆ. ಒಂದೊಂದು ಸಿಡಿದು ಪಾತ್ರೆಯಿಂದ ಆಚೆ ಬರ್ತಾವ, ಏನು ಮಾಡೋಕ್ಕಾಗಲ್ಲ ರೀ. ನೋಡ್ರಿ ಈಗ ಸಿಡಿದೆಲ್ಲ ಕಮ್ಮಿ ಆಗ್ಯಾವ. ಈಗ ಹುರಿದಾವು, ನಾ ತಕ್ಕೋತೀನಿ ನೋಡ್ರಿ. ಇವು ಒಯ್ದು ಅದ್ರಾಗೆ ಹಾಕೋತೀನಿ ರೀ.
ಈಗ ನೋಡ್ರಿ ಇವು ಹುರಿದಾವು, ನಾ ಇದ್ರಾಗೆ ಒಯ್ದು ಹಾಕೋತೀನಿ ನೋಡ್ರಿ. ನಾವೊಂದು ಸ್ವಲ್ಪ ಅಳವಿ ತೊಗೊಂಡಿನ್ರಿ, ಅವನು ಹಾಕೋತೀನಿ ನೋಡ್ರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಆರೋಗ್ಯಕ್ಕೆ ಒಳ್ಳೇದ್ರಿ. ಇದ್ರೂ ಸ್ವಲ್ಪ ಹುರ್ಕೋತೀನಿ. ಒಂದೇ ರೆಸಿಪಿಯಲ್ಲಿ ಇಷ್ಟೊಂದು ಆರೋಗ್ಯಕರವಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ರೆ ಖಂಡಿತ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ನಿಮಗೂ ಅನುಕೂಲ ಆದರೆ ನಿಮ್ಮನ್ನ ನೀವು ಮಾಡ್ಕೋಬೋದ್ರಿ. ಈಗ ನಾನು ಅಳವಿನೂ ಹಾಕಿ ಹುರ್ಕೊಳಕತ್ತೀನಿ, ಇವನು ಒಯ್ದು ಹಾಕೋತೀನಿ ನೋಡ್ರಿ. ಅದ್ರ ನಾ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡ್ರಿ. ಇಷ್ಟೊತ್ತನ್ನೆಲ್ಲ ಡ್ರೈ ಆಗಿ ಹುರ್ಕೊಂಡಿನಿ. ಈಗೀಗ ತುಪ್ಪ ಹಾಕ್ಕೊಂಡು ಅಂಟು ಹುರ್ಕೋತೀನಿ ರೀ. ನೀವು ಅಂಟು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಇದು ಆಪ್ಷನಲ್ ರೀ. ಈಗ ತುಪ್ಪ ಬಿಸಿ ಆಗೈತಿ, ನಾ ಅಂಟು ಹಾಕ್ಕೊಂಡು ಹುರ್ಕೋತೀನಿ ನೋಡ್ರಿ. ಇವು ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕಾಗ್ತೈತ್ರಿ. ಒಮ್ಮೆ ಜಾಸ್ತಿ ಹಾಕಿದ್ರೆ ಅವು ಒಂದಕ್ಕೊಂದು ಅಂಟುಕೊಳ್ಳೋ ಸಾಧ್ಯತೆ ಇರ್ತಾವೆ, ಬೇಗ ಫ್ರೈ ಆಗಲ್ರು ನೋಡ್ರಿ. ಈಗ ತುಪ್ಪದಾಗೆ ಫ್ರೈ ಮಾಡ್ಕೋಬೇಕು. ನೀವು ತುಪ್ಪ ಇಲ್ಲಂದ್ರೆ ಎಣ್ಣೆಲ್ಲೂ ಫ್ರೈ ಮಾಡ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ತುಪ್ಪ ಒಳ್ಳೇದಂತೇಳಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಈ ದಂಟ ಫ್ರೈ ಆಗೈತಿ, ನಾ ಇದು ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡಿ ತಕ್ಕೋತೀನಿ ರೀ. ಈಗ ನಾನು 1/4 ಕೆಜಿ ಖಜೂರಿ ತೊಗೊಂಡಿನಿ ರೀ. ಅವೆಲ್ಲ ಡ್ರೈ ಫ್ರೂಟ್ಸ್ ಹುರಿದಿಟ್ಟಿದ್ದೀನಿ, ಅವು ತಣ್ಣಗಾಗಲಿ. ಅಷ್ಟೊತ್ತಿಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ನೀವು ನೋಡ್ಕೊಂಡು ತೊಗೋರಿ, ಅಷ್ಟೇ ತೊಗೋಬೇಕು, ಇಷ್ಟೇ ತೊಗೋಬೇಕತ್ತೇನಿಲ್ಲ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತೊಗೋಬೋದು ರೀ. ಈಗ ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ. ಈಗಿದ್ದ ನಾನು ಖರ್ಜೂರಿ ರುಬ್ಕೊಂಬಂದಿನಲ್ಲ ರೀ, ಇದೇ ತುಪ್ಪದ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಇದೇ ನಾನು ಸ್ಟೋವ್ ಆನ್ ಮಾಡಿಲ್ಲ, ತಣ್ಣಗಾಗೈತಿ, ತುಪ್ಪನೂ ತಣ್ಣಗಾಗೈತಿ, ಪಾತ್ರೆನೂ ತಣ್ಣಗೈತಿ, ಅದ್ರಾಗ ಹಾಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ. ಈಗ ನಾನು ಖರ್ಜೂರಿ ಏನು ಮಿಕ್ಸಿ ಮಾಡಿದ್ದೆಲ್ಲ ಅದೇ ಜಾರೊಳಗೆ ಈಗ ಒಂದಿಷ್ಟು ಒಣ ದ್ರಾಕ್ಷಿ ಹಾಕೋತೀನಿ ನೋಡ್ರಿ. ನಾನು ಅಂಟೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ರೀ, ಅದನ್ನು ಹಾಕೋತೀನಿ ನೋಡಿ. ನೀವು ಸಪ್ರೇಟಾಗಿ ಆದರೂ ರುಬ್ಕೋಬೋದು, ಇಲ್ಲ ಒಟ್ಟಿಗೆ ಹಾಕ್ಕೊಂಡಾದ್ರೂ ರುಬ್ಕೋಬೋದು ರೀ. ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಇದನ್ನ ನೀವು ಅಂಟ ಹಂಗೆ ಆದರೂ ಹಾಕೋಬೋದು, ಈ ರೀತಿ ರುಬ್ಬಿ ಆದರೂ ಹಾಕ್ಬೋದು ರೀ. ರುಬ್ಬಿ ಹಾಕಿದ್ರೆ ಮಸ್ತಾಗಿರ್ತೈತೆ ಅಂತ ನಾನು ರುಬ್ಬಿ ಹಾಕಕತ್ತೀನಿ ರೀ. ನಾನೇನು ಖರ್ಜೂರ ರುಬ್ಬಿ ಹಾಕಿದ್ನಲ್ಲ ರೀ, ಅದ್ರಾಗೆ ಒಣ ದ್ರಾಕ್ಷಿ ಮತ್ತು ಅಂಟ ಹುರ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಬಂದು ಇದ್ರಾಗೆ ಹಾಕೋತೀನಿ ನೋಡ್ರಿ. ಅದೇ ಬಾಳಿಗೆಯಾಗಿ ಈಗ ಅದೇ ಜಾರ್ನಾಗ ನಾ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಟಿದ್ನಲ್ಲ ರೀ, ಅವೆಲ್ಲ ತಣ್ಣಗಾಗ್ಯಾವು, ಅವು ಸ್ವಲ್ಪ ಹಾಕ್ಕೊಂಡು ರುಬ್ಕೋತೀನಿ ನೋಡ್ರಿ. ನಿಮ್ಮ ಜಾರ್ನಾಗ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾನು ರುಬ್ಕೋತೀನಿ ರೀ. ಇದನ್ನು ನುಣ್ಣಾಗೆ ಆದರೂ ರುಬ್ಕೋರಿ, ತರಿ ತರಿಯಾಗಿ ಆದರೂ ರುಬ್ಕೋರಿ, ನುಣ್ಣಾಗಿ ರುಬ್ಕೊಂಡ್ರೆ ಒಳ್ಳೇದ್ರಿ. ಈ ರೀತಿ ನುಣ್ಣಾಗೆ ರುಬ್ಕೊಂಡೆ ನೋಡ್ರಣ. ನೀವು ಬೇಕಾದ್ರೆ ಬಾಯಾಡ್ಸಕ್ಕೆ ಇಷ್ಟ ಇದ್ರೆ ತರಿ ತರಿಯಾಗಿ ರುಬ್ಕೋಬೋದು ರೀ. ನಾನು ಡ್ರೈ ಫ್ರೂಟ್ಸ್ ಏನು ಮಿಕ್ಸಿ ಮಾಡ್ಕೊಂಬಂದಿಲ್ಲ ರೀ, ಅದನ್ನು ಈಗ ಖರ್ಜೂರ ಮತ್ತು ದ್ರಾಕ್ಷಿ ಅಂಟು ಏನು ಮಿಕ್ಸಿ ಮಾಡಿದ್ನಲ್ಲ ಅದರೊಳಗೆ ಹಾಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ರುಬ್ಕೊಂಬರ್ತೀನಿ ರೀ. ನಾನು ನಿಮ್ಗೆ ಹೇಳಿದ್ನಲ್ಲ ರೀ, ಸಕ್ಕರೆ ಬೆಲ್ಲ ಹಾಕದೇ ಉಂಡಿ ಮಾಡ್ತೀನಿ ಅಂಥೇಳಿ. ಈಗೆಲ್ಲ ಡ್ರೈ ಫ್ರೂಟ್ಸ್ ನಾವು ಹುರಿದಿದ್ನೆಲ್ಲ ಇವೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದಿನಿ. ಈಗ ಒಂದು ಪರಾತಿಗೆ ಹಾಕೋತೀನಿ ನೋಡ್ರಿ. ನೀವು ಅನ್ಕೋಬೋದು ಸಕ್ಕರೆ ಬೆಲ್ಲ ಇಲ್ಲದೆ ಹೆಂಗೆ ಉಂಡಿ ಮಾಡ್ತಾಳ ಅಂಥೇಳಿ. ಈಗ ನಾನು ಖರ್ಜೂರಿ ಮತ್ತು ದ್ರಾಕ್ಷಿ ಎಲ್ಲ ಮಿಕ್ಸಿಗೆ ಹಾಕೊಂಬಂದಿದ್ನಲ್ಲ ರೀ, ಅದು ಬೆಲ್ಲದ ಥರನೇ ಸ್ವೀಟ್ ಇರ್ತೈತಿ. ಅಷ್ಟು ಸ್ವೀಟ್ ಇದ್ರೆ ಸಾಕ್ರಿ ನಮಗೆ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಂಡಿಗಳು ಕಟ್ಕೊರಿ. ನಿಮ್ಗೆ ತರಿ ತರಿ ಬೇಕಾಗಿದ್ರೆ ತರಿ ತರಿನೂ ರುಬ್ಕೋಬೋದು, ಇಲ್ಲ ಈ ರೀತಿ ನುಣ್ಣಗೆ ಬೇಕಂದ್ರೆ ನುಣ್ಣಗೆನೂ ರುಬ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಹಂಗೆ ರುಬ್ಕೊಂಡು ಹಾಕೋಬೋದು ರೀ. ಇದು ಕೈಲೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಬೇಕು ರೀ. ಈ ರೀತಿ ತಿಕ್ಕಿದ್ರೆ ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಆಗ್ತೈತೆ ರೀ. ಈಗ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಒಳ್ಳೇದಂತ ಹೇಳ್ತಾರೆ ರೀ. ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ದಿನ ತಿನ್ನಕ್ಕಾಗಲ್ಲ ರೀ, ಯಾಕಂದ್ರೆ ಮರ್ತು ಬಿಡ್ತೀವಿ. ದಿನ ಎಲ್ಲ ಥರ ತಿನ್ನಕ್ಕೂ ಆಗಲ್ಲ ರೀ, ಯಾವ್ದಾರು ಒಂದು ತಿಂತಿರ್ತೀವಿ. ಹಾಗಾಗಿ ಈ ರೀತಿ ನೀವು ಮಾಡಿ ಇಟ್ಟ್ರಂದ್ರೆ ಉಂಡಿ ದಿನ ಒಂದೊಂದು ಉಂಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಈಗ ಮಾಡಿಟ್ಕೊಂಡೆ ಅಂದ್ರೆ ನೆನಪಾಗ್ತೈತೆ ರೀ ತಿನ್ನಕ್ಕೆ. ನಾವು ಮಾಡಿಲ್ಲ ಈ ಡ್ರೈ ಫ್ರೂಟ್ಸ್ ಇದೆಯಪ್ಪ ತಿನ್ನಬೇಕು ಅಂದ್ರೆ ತಿನ್ನಕ್ಕೆ ನೆನಪಾಗಲ್ಲ ರೀ. ಹಾಗಾಗಿ ಈ ರೀತಿ ಮಾಡಿಟ್ಕೊಂಡು ಯಾವಾಗ ಬೇಕಾವಾಗ ತಿನ್ಬೋದು ರೀ. ಆದರೆ ಆದಷ್ಟು ಬೆಳಗ್ಗೆ ತಿಂದರೆ ಒಳ್ಳೇದು ರೀ. ಟೀ ಕಾಫಿ ಕುಡಿ ಬದಲು ಈ ರೀತಿ ಒಂದು ಉಂಡಿ ತಿಂದ್ರೆ ಇನ್ನೂ ಒಳ್ಳೇದು ರೀ. ನೀವು ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕೊಂಡು ಕಟ್ಕೋಬೋದು ರೀ. ತುಪ್ಪ ಬೇಡಂದ್ರೆ ಹಾಗೇನೂ ಕಟ್ಬೋದು ರೀ. ಈಗ ನಾನಿದು ಹಾಗೆ ಕಟ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಉಂಡಿಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ಕೋರಿ. ನಾನು ಈ ಸೈಜಲ್ಲಿ ಉಂಡಿ ಕಟ್ಟಾಕತ್ತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಕಟ್ಕೋತೀನಿ ರೀ. ಇದಕ್ಕೆ ನೀವು ಕೊಬ್ಬರಿ ಬೇಕಾದ್ರೆ ಹಾಕ್ಕೋಬೋದು ರೀ. ನಾ ಕೊಬ್ಬರಿ ಒಂದು ಮಿಸ್ ಮಾಡೀನಿ, ನೀವು ಬೇಕಾದ್ರೆ ಕೊಬ್ಬರಿನ ಹುರಿದು ಹಾಕ್ಕೋಬೋದು ರೀ. ಒಣ ಕೊಬ್ಬರಿ ಇರ್ತೈತಲ್ರಿ, ಅದನ್ನು ಹುರಿದು ಹಾಕ್ಕೋಬೋದು ರೀ.
ನಾ ಎಲ್ಲ ಉಂಡೆ ಕಟ್ಕೊಂಡಿನಿ ರೀ, ಒಂದಿಷ್ಟು ಉಂಡೆ ಆಗ್ಯಾವ ನೋಡ್ರಿ ಈ ಸೈಜಲ್ಲಿ ಕಟ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು ರೀ. ಎಷ್ಟು ಮಸ್ತಾಗಿ ಬಂದೈತೆ ಉಂಡೆ ಅನ್ನೋದು ನಾನು ನಿಮಗೀಗ ಒಡೆದು ತೋರಿಸ್ತೀನಿ ನೋಡ್ರಿ. ಎಷ್ಟು ಸಾಫ್ಟಾಗಿದೆ ನೋಡ್ರಿ, ನೀವು ನಿಮ್ಮನೆ ಮಾಡಿಕೊಂಡು ಯಾರು ಬೇಕಾದ್ರೂ ತಿನ್ಬೋದು ರೀ, ಅಲ್ಲಿಲ್ದವರು ತಿನ್ಬೋದು, ಅಲ್ಲಿದ್ದವರು ತಿನ್ಬೋದು ರೀ. ಎಷ್ಟು ಮಸ್ತಾಗಿದೆ ನೋಡ್ರಿ, ನೀವು ನಿಮ್ಮನೆ ಮಾಡ್ಕೊಂಡು ತಿಂದ್ರೆ ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿದೆ ಉಂಡೆ ಅನ್ನೋದು. ನೋಡಿದ್ರೆ ಎಲ್ಲರೂ ವೀಕ್ಷಕರೇ, ಬೆಲ್ಲ ಸಕ್ಕರೆ ಇಲ್ಲದೆ ಹೆಲ್ದಿ ಆಗಿರುವಂಥ ಉಂಡೆಗಳು. ಈ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.